ಗೊತ್ತಿಲ್ಲದಿದ್ದರೆ ನಾವು ಎರಡು ನಿಮಿಷದಲ್ಲಿ ಮರಳಿ ಬರುತ್ತೇವೆ ಇಲ್ವಾ ಎಷ್ಟು ಎಷ್ಟು ಸಮಯ ನೀವು ಭಗವಂತನ ಮುಂದೆ ನಿಂತಬಹುದು ಹೇಳಿ ಎಷ್ಟು ಸಮಯ ನಿಂತಬಹುದು ಆಗೋದಿಲ್ಲ ಸ್ವಾಮಿ 48 ನಿಮಿಷ ಭಾರಿ ಕಠಿಣ ಇದೆ 10 ನಿಮಿಷ ಕಠಿಣ ಇರುತ್ತದೆ ಯಾಕಂದ್ರೆ 5 ನಿಮಿಷ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ನಿಜ ಮಾತು ಅದು ಯಾಕಾಗೋದಿಲ್ಲ ಅಂದ್ರೆ ನಮ್ಮ ಕಡೆ ಪರಂಪರೆ ಇಲ್ಲ ನಮ್ಮ ಕಡೆ ಶ್ರಾವಕ ಶ್ರಾವಿಕೆಯರು ಒಳಗಡೆ ಹೋಗೋದಿಲ್ಲ ಅಭಿಷೇಕ ಮಾಡೋದಿಲ್ಲ ಪೂಜೆ ಮಾಡೋದಿಲ್ಲ ಮನೆಗೆ ಪೂಜೆ ಮಾಡ್ತಾ ಇರಬಹುದು ಇಲ್ಲಿ ಬಸದಿದಲ್ಲಿ ಬಂದು ಮಾಡ್ತೀರಾ ಪೂಜೆ ನಿತ್ಯ ಪೂಜೆ ಮಾಡುತ್ತೀರಾ ಬಸ ನಾನು ನೋಡಿ ಇಲ್ಲ ಬಸದಿದಲ್ಲಿ ಬಂದು ಹಾ ಬೇರೆ ಬೇರೆ ಬಸದಿದಲ್ಲಿ ಹೋಗಬಹುದಾ ಇರಬಹುದು ಆದರೆ ನಮ್ಮ ಕಡೆ ನೀವು ನಾರ್ತ್ ಇಂಡಿಯಾದಲ್ಲಿ ಒಂದ್ಸತಿ ನೋಡಿ ಒಂದ್ಸತಿ ನೋಡಿ ನಮ್ಮ ಕಡೆ ಚಿಕ್ಕ ಚಿಕ್ಕ ಬಸದಿಗಳು ಇರಲಿ ದೊಡ್ಡ ದೊಡ್ಡ ಬಸದಿಗಳು ಇರಲಿ ಇಷ್ಟು ಹಾಳೆ ಮತ್ತು ಒಳ್ಳೆ ಬಸದಿಗಳು ಇಲ್ಲ ಆದರೂ ನಮ್ಮ ಕಡೆ ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೆ 6 ಗಂಟೆ ನಮ್ಮ ಎಲ್ಲಾ ಬಸದಿಗಳು ಪ್ಯಾಕ್ ಇರುತ್ತವೆ ಪ್ಯಾಕ್ ಎಲ್ಲಿನೋ ನೋಡಿ ನೀವು ಕರ್ನಾಟಕ ಬಿಟ್ಟು ಮೇಲ್ಗಡೆ ಹೋಗಿ ಮಹಾರಾಷ್ಟ್ರ ಇರಲಿ ಮಧ್ಯಪ್ರದೇಶ ಇರಲಿ ಗುಜರಾತ್ ರಾಜಸ್ಥಾನ ದಿಲ್ಲಿ ಉತ್ತರ ಪ್ರದೇಶ ಜಾರ್ಖಂಡ್ ಬಿಹಾರ ಉತ್ತರಾಂಚಲ್ ಒಡಿಶಾ ಆ ಕಡೆ ಅಸ್ಸಾಂ ಗುವಾಹಟಿ ಎಲ್ಲಿನೋ ಹೋಗಿ ನೀವು ಇಡೀ ದೇಶದಲ್ಲಿ ಬರೀ ದಕ್ಷಿಣ ಭಾರತ ಬಿಟ್ಟು ಇದು ಮನಸ್ಸಿನಲ್ಲಿ ಇರುವ ಮಾತು ಈಗ ಬರ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೇನೆ ನೀವು ನೋ ಯಾವತ್ತೆ ಬುರಾ ಮತ ಮಾನ ತಪ್ಪ ತಿಳ್ಕೋಬೇಡಿ ಆದರೆ ಹೇಳ್ತಾ ಇದ್ದೇನೆ ಅದು ತಿಳಿಯಿರಿ ಇಡೀ ದೇಶದಲ್ಲಿ ಯಾರು ಅಲ್ಲಿ ಹೋಗಿದ್ದಾರೆ ಮುಂಬೈನಲ್ಲಿ ಇರಲಿ ಅಥವಾ ದಿಲ್ಲಿಯಲ್ಲಿ ಯಾರು ಹೋಗಿದ್ದಾರೆ ಅಲ್ಲಿ ಇದ್ದಾರೆ ಇರ್ತಿದ್ದಾರೆ ಅವರು ಅವರಿಗೆ ಗೊತ್ತಿದೆ ಪ್ಯಾಕ್ ರಹತಾ ಹೈ 6 ಗಂಟೆ ತಕ್ ಮಂದಿರ್ ಛೋಟೆ ಬಚ್ಚೆ ಸೆ ಲೇಕರ್ ಕೆ ಬೂಢೆ ತಕ್ ಬಚ್ಚೆ ಬಚ್ಚೆ ಮಂದಿರ್ ಮೇ ಜಾತೆ ಹೈ ಸ್ವಾಮಿ ಜಿ ಜಾತೆ ಹೈ ಸ್ವಾಮಿ ಜಿ ಕೋ ಪತಾ ಹೈ ಛೋಟೆ ಛೋಟೆ ಬಚ್ಚೆ ಮಂದಿರ್ ಮೇ ಜಾನೆ ಕೆ ಸಂಸ್ಕಾರ ಹೈ ये भारी दुख है मुझे आपके लिए कहने में कि यहां इतने वैभवशाली मंदिर होने के बाद भी समाज का कोई बच्चा युवा लड़के लड़कियां महिलाएं पुरुष कोई मंदिर में नहीं दिखता है बहुत दुख होता है मन में बहुत दुख होता है ऐसा लगता है कि ये सारे मूडबद्री और कारकल के सारे मंदिर उठा करके उत्तर भारत में ले जाना चाहिए ऐसा मन में लगता है ಎಲ್ಲಾ ಬಸರಿಗಳನ್ನು ತಗೊಂಡು ಅಲ್ಲಿ ಎಲ್ಲಾ ಶಿಫ್ಟ್ ಮಾಡಬೇಕು ಯಾಕಂದ್ರೆ ಅವರು ಮಾಡುತ್ತಾರೆ ಭಗವಂತರ ಬಗ್ಗೆ ತುಂಬಾ ಆದರ ಸತ್ಕಾರ ಶ್ರದ್ಧಾ ಭಕ್ತಿ ಸೇವೆಯ ಭಾವನೆ ಇರುತ್ತದೆ ನಮ್ಮೆಲ್ಲ ಬಸರಿಗಳು ಗಲೀಜ್ ಆಗ್ತಾ ಇದೆ ಯಾರು ನೋಡೋದಿಲ್ಲ ಪ್ರತಿಯೊಂದು ಬಸರಿಯಲ್ಲಿ ನಾವು 4 ದಿವಸದಿಂದ 5 ದಿವಸದಿಂದ ಹೋಗ್ತಾ ಇದ್ದೇವೆ ಪ್ರತಿಯೊಂದು ಬಸರಿಯಲ್ಲಿ ಬರೀ ಬಲೆ ಬಲೆ ಯಾವ ಹೇಳ್ತೇವೆ ಜಾಲೆ ಭಗವಾನ್ ಕೆ ಮಂದಿರ್ ಮೇ ಜಾಲೆ ಬಲೆ हमारे मंदिरों में आपको कभी नहीं दिखेंगे नॉर्थ इंडिया में जाइए आप मंदिर क्लीन फर्स्ट क्लास ओल्ले बसरीगळु इरुत्तवे और यहां जहां जाओ वहां कसा भले गलीज नीचे कचड़ा मैं सिर्फ मूडबिद्री की बात नहीं कह रहा हूं जैसे ही हम दक्षिण कन्नड़ में आए तब से यही रूप और यही स्वरूप हर मंदिर का यही स्वरूप दिखता है भारी वेदना होती है मन में कष्ट होता है मन में कि ऐसी मंदिरों की दशा बना के रखी है जरा विचार करो आप तीन लोक के नाथ हैं सबौ शरण में विराजते हैं ಎಲ್ಲಿ ವಿರಾಜಮಾನ ಆಗುತ್ತಾರೆ ಸಬೌ ಶರಣದಲ್ಲಿ ಸೌಧರ್ಮೇಂದ್ರ 24 ಗಂಟೆ ಜಿನೇಂದ್ರರ ಭಕ್ತಿಯಲ್ಲಿ ಸೇವೆಯಲ್ಲಿ ಅಲ್ಲೇ ಮಲಗುತ್ತಾ ಇರುತ್ತಾರೆ ಮಲಗುತ್ತಾ मतलब ಬಿಚಾ ರಹತಾ ಹೈ ಭಗವಾನ್ ಕೆ ಸಾಮ ಒಂದು ಲೇಶ ಮಾತ್ರ ಕಸ ಇರುವುದಿಲ್ಲ ಲೇಶ ಮಾತ್ರ ಕಸ ಇರುವುದಿಲ್ಲ ಎಷ್ಟು ಭಗವಂತನಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಗಂಧ ಕುಟಿಯ ರಚನೆ ಮಾಡಿದ್ದಾರೆ ಅಷ್ಟ ಮಹಾ ಪ್ರಾತಿಹಾರಗಳ ರಚನೆ ಮಾಡುತ್ತಾರೆ ಮತ್ತು
ಹನ್ನೆರಡು ಸಭೆಗಳು ತುಂಬಿ ಇರುತ್ತವೆ. ಅಲ್ಲಿ ಜಿನೇಂದ್ರರು ವಿರಾಜಮಾನ ಆಗುತ್ತಾರೆ. ಇಲ್ಲಿ ಜಿನೇಂದ್ರರಿಗೆ ಬಿಟ್ಟರಿದ್ರೆ ಯಾರು ಕಾಣುವುದಿಲ್ಲ, ಯಾರು ಕಾಣುವುದಿಲ್ಲ. ಏನ್ ಸಂಸ್ಕಾರವೇ ನಿಮ್ಮಲ್ಲಿ, ಏನ್ ಸಂಸ್ಕಾರ ಇದು ಎಲ್ಲ? ಬರೀ ಮೋನೋಪಾಲಿ ನಡೀತಾ ಇದೆ. ಪುರೋಹಿತ್ 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 ಪುರೋಹಿತ್, ಯಾರು ಶ್ರಾವಕ ಶ್ರಾವಕಿಯರು ಪೂಜೆ ಮಾಡುವುದಿಲ್ಲ, ಒಳಗಡೆ ಹೋಗುವುದಿಲ್ಲ. ಏನಿದೆ ಇದು? ನಮ್ಮ ಪುರಾಣಗಳನ್ನು ಓದಿ, ಪದ್ಮ ಪುರಾಣ್, ಹರಿವಂಶ್ ಪುರಾಣ್, ಮಹಾಪುರಾಣ್, ಅದೇ ಪುರಾಣಗಳು ಉತ್ತರ ಭಾರತದವರು ಓದುತ್ತಾರೆ, ಅದೇ ಪುರಾಣಗಳು ನೀವೇ ಓದುತ್ತೀರಾ? ಅದೇ ಪುರಾಣಗಳು ಇವೆ, ಬೇರೆ ಬೇರೆ ಶಾಸ್ತ್ರಗಳು ಇಲ್ಲ ಅಮ್ಮ. ಶಾಸ್ತ್ರಗಳಲ್ಲಿ ನೋಡಿ, ನಮ್ಮ ಎಲ್ಲ ಮಹಾಪುರುಷರು ಗರ್ಭಾಲಯ ಒಳಗಡೆ ಹೋಗಿ ಜಿನೇಂದ್ರರ ಭಕ್ತಿ ಮಾಡ್ತಾ ಇದ್ರು. ರಾಮಚಂದ್ರರು ಪ್ರಥಮ ದಿವಸ ಯಾವಾಗ ವನವಾಸ ಆಗಿತ್ತು, ಪ್ರಥಮ ದಿವಸ ರಾತ್ರಿಯಲ್ಲಿ ಅರನಾಥ ಜಿನಾಲಯದಲ್ಲಿ ಹೋಗಿ ಅಲ್ಲಿ ಜಿನೇಂದ್ರರ ಭಕ್ತಿ ಪೂಜೆ ಆರಾಧನೆ ಸಂಜೆಗೆ ಮಾಡಿದ್ರು. ಆ ದಿವಸ ಆಗ್ಲಿಲ್ಲ ವನವಾಸ ಕಾಲಿಂತ ಉಸ್ದಿನಿ ಅಭಿಷೇಕ ಪೂಜಾ ಚುಟ್ ಗೈ ತೋ ರಾತ್ರಿ ಮೇ ಉನ್ನೋನೆ ತಿನ್ನೋನೆ ಲಾಮ್ ಲಕ್ಷ್ಮಣ್ ಸೀತಾ ತಿನ್ನೋನೆ ಮಿಲ್ ಕರ್ಕೆ ಭಗವಾನ್ ಕಿ ಅಭಿಷೇಕ ಪೂಜಾ ಕಿ. ದೇಖ್ ಲೋ ಆಪ್ ಜರಾ, ಸಾರೇ ಪುರಾಣೋ ಕೋ ಪಡೋ. ಕೌನ್ ಕೇತಾ ಹೈ ಕಿ ಪುರೋಹಿತ್ ಕರ್ತಾ ಥಾ ಶ್ರಾವಕ ಶ್ರಾವಿಕಾ ನಹೀ ಕರ್ತೆ? ಕಿಸ್ನೆ ಕಹಾ ಯೇ? ಕಹಾ ಲಿಖಾ ಹೈ? ಕೌನ್ ಸೇ ಶಾಸ್ತ್ರ ಮೇ ಲಿಖಾ ಹೈ? ಬಾಕಿ ಸಬ್ ಕುಛ್ ಬಹುತ್ ಅಚ್ಚಾ ಹೈ ದಕ್ಷಿಣ ಭಾರತ್ ಮೇ, ಕಿಂತು ಯೇ ಇಸ್ ಏಕ್ ಬಾತ್ ಪರ್ ಆಪ್ ಸಭಿ ಕೋ ಪುನರ್ ವಿಚಾರ್ ಕರನಾ ಚಾಹಿಯೇ. ಎಲ್ಲ ಮಾತುಗಳು ಒಳ್ಳೆ ಇವೆ, ಪರಂಪರೆ ಒಳ್ಳೆ ಇವೆ, ಎಲ್ಲ ರೂಢಿ ರಿವಾಜ್ಗಳು ಒಳ್ಳೆ ಇವೆ, ಏನೂ ತೊಂದರೆ ಇಲ್ಲ. ಪರಂಪರಾ ಒಳ್ಳೆ ಆಗಮೋಕ್ತ ಪರಂಪರೆ ಇದೆ. ಒಂದೇ ಮಾತುವಿನ ಬಗ್ಗೆ ನನಗೆ ತುಂಬಾ ಕಷ್ಟ ಆಗುತ್ತದೆ. ಶ್ರಾವಕ ಶ್ರಾವಕಿಯರಲ್ಲಿ ಬಸದಿಗಳ ಬಗ್ಗೆ ಸಮರ್ಪಣ ಭಾವಿಲ್ಲ. ಮನೆ ಮನೆಗಳಲ್ಲಿ ಬಸರಿ ಮಾಡುತ್ತಾರೆ, ಅಲ್ಲೇ ಕುತ್ಕೊಂಡು ಪೂಜೆ ಮಾಡುತ್ತಾರೆ, ಮತ್ತು ಸಮಾಜದಲ್ಲಿ ಇರುವ ಎಲ್ಲ ಬಸರಿಗಳ ಉಪೇಕ್ಷೆ ಮಾಡುತ್ತಾರೆ. ಸದ್ಧರ್ಮ ಬಂಧುಗಳೇ, ನೀವು ಉಪೇಕ್ಷೆ ಮಾಡ್ತಾ ಇದ್ದೀರಾ? ನೀವೇ ಹೇಳಿ, ಆ ಪುರೋಹಿತ ಒಬ್ರು ಪುರೋಹಿತ್ ಏನ್ ಮಾಡಬಹುದು? ಅವರದು ಕೂಡ ಮಾತು ನಿಜ ಮಾತು. ಅವರು ಒಬ್ರು ಏನ್ ಮಾಡಬಹುದು? ಬಸದಿದಲ್ಲಿ ಎಲ್ಲಿ ಎಲ್ಲಿಂದ ಮೂರ್ತಿಗಳು ಪ್ರಾರಂಭ ಆಗುತ್ತವೆ ಅಲ್ಲಿ ಇರುತ್ತಾರೆ. ಮಕ್ಕಳು ಅವರ ಮಕ್ಕಳು ಎಲ್ಲ ಬೆಂಗಳೂರು ಅಮೆರಿಕ, ಹೆಂಡತಿ ಒಳಗಡೆ ಬರುವುದಿಲ್ಲ, ಒಬ್ಬರೇ ಇರುತ್ತಾರೆ. ಏನ್ ಮಾಡಬಹುದು? ಎಲ್ಲ ಪರಿಕ್ರಮೆಗಳಲ್ಲಿ ಪರಿಕ್ರಮೆ ಮಾಡಲು ಜಾಗ ಇರುವುದಿಲ್ಲ. ನೋಡಿ ಇಲ್ಲಿ ಪರಿಕ್ರಮ, ಒಳಗಡೆ ಇರುವ ಪರಿಕ್ರಮೆ ನೋಡಿ. ಯಾಕಂದ್ರೆ ಎಲ್ಲ ಸಾಮಾನ್ ಅಲ್ಲೇ, ಏನು ಬಂದ್ರೆ ಅಲ್ಲೇ, ಏನು ಬಂದ್ರೆ ಅಲ್ಲೇ, ಸಾಫ್ ಸಫಾಯಿ ಆಗುವುದಿಲ್ಲ. ಬಂಧುಗಳೇ, ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಆಚಾರ್ಯರು ಎಷ್ಟು ಚಂದ ವರ್ಣನೆ ಮಾಡಿದ್ದಾರೆ ನೋಡಿ. ಒಂದು ನೋವು ಇತ್ತು, ಅದು ನಾನು ಶೇರ್ ಮಾಡಿದ್ದೇನೆ. ತಪ್ಪು ತಿಳ್ಕೋಬೇಡಿ. ಹಮಾರೆ ಭಟ್ಟಾರಕ್ ಜಿ ಬಹುತ್ ಕರ್ನಾ ಚಾಹತೆ ಹೇ, ಬಹುತ್ ಕರ್ನೆ ಕಿ ಇಚ್ಛಾ ಹೇ, ಕಿಂತು ಸಮಾಜ ಕಾ ಸಾಥ್ ಮಿಲೆ ತೋ ವೋ ಭಿ ಬಹುತ್ ಕುಛ್ ಕರ್ ಸಕ್ತೆ ಹೇ. ಕ್ಯೋಕಿ ವೋ ದೇಖ್ತೆ ಹೇ, ದೇಶದಲ್ಲಿ ನೋಡುತ್ತಾರೆ, ಉತ್ತರ ಭಾರತ ಹೋಗುತ್ತಾರೆ, ವಿದೇಶಗಳಲ್ಲಿ ನೋಡುತ್ತಾರೆ. ವಿದೇಶಗಳಲ್ಲಿ ನಮ್ಮ ಎಲ್ಲ ಬಸರಿಗಳನ್ನು ನೋಡಿ, ಎಷ್ಟು ಒಳ್ಳೆ ಬಸರಿಗಳು ಇವೆ. ಅವರು ಹೋಗುತ್ತಾರೆ, ನೋಡುತ್ತಾರೆ ಅಲ್ಲಿನ ಪರಂಪರೆ. ಪರಂಪರೆ ಬಿಡಿ, ಪರಂಪರೆ ಇಲ್ಲೇ ಕರೆಕ್ಟ್ ಪರಂಪರೆ ಇದೆ, ಆದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಸಂಸ್ಕಾರಗಳು ಇರುತ್ತವೆ ಅದನ್ನು ನೋಡಿ. ನಾನು 8 ವರ್ಷ ಮುಂಬೈನಲ್ಲಿ ಇದ್ದೆ. ಪ್ರತಿ ಒಂದು ಬಸರಿ ಪ್ಯಾಕ್ ಇರುತ್ತದೆ. ಬೆಳಗ್ಗೆ ಬಚ್ಚಾ ಬಚ್ಚಾ ಮಂದಿರ್ ಜಾತಾ ಹೈ, ಬಚ್ಚಾ ಬಚ್ಚಾ ಮಂದಿರ್ ಜಾತಾ ಹೈ, ಪೂಜಾ ಕಿ ಥಾಲಿ ಲೇಖರಕ್ಕೆ ಜಾತಾ ಹೈ, ಅಷ್ಟು ದ್ರವ್ಯಾರ್ಚನೆ ಮಾಡುತ್ತಾರೆ. ಯುವ ಯುವತಿಗಳು ಇಲ್ಲ. ನಾವು ಈ ಸಂಸ್ಕಾರಗಳನ್ನು ಸ್ಟಾರ್ಟ್ ಮಾಡಬಹುದು ಅಮ್ಮ. ಒಳಗಡೆ ಪ್ರವೇಶಿಲ್ಲ, ಹೊರಗಡೆ ಕುತ್ಕೊಂಡು ಪೂಜೆ ಮಾಡಿ, ಬಸದಿದಲ್ಲಿ ಮಾಡಿ. ಮನೆಯಲ್ಲಿ ಅಷ್ಟು ಪವರ್ ಅಷ್ಟು ಎನರ್ಜಿ ಇರಲ್ಲ. ಎಷ್ಟು ಪವರ್ ಎಷ್ಟು ಎನರ್ಜಿ ಈ ಹಳೆ ಬಸರಿಗಳಲ್ಲಿ ಇದೆ. ಆಚಾರ್ಯರು ಹೇಳುತ್ತಾರೆ, ಅತಾಮ್ರ ನಯನೋತ್ಪಲಂ ಸಕಲ ಕೋಪವನ್ನೇರ್ಜಯಾತ್. ನಮ್ಮ ತೀರ್ಥಂಕರರ ಸ್ವರೂಪ ಹೇಳಿದ್ದಾರೆ ನೋಡಿ, ದೇವರ ಸ್ವರೂಪ. ಅತಾಮ್ರ ನಯನೋತ್ಪಲಂ, ಹೇ ಭಗವಂತರೇ, ನಿಮ್ಮ ಕಣ್ಣುಗಳು ಯಾವಾಗಲೂ ಕೆಂಪು ಆಗುವುದಿಲ್ಲ. ಅತಾಮ್ರ ಅತಾಮ್ರ ಅಂದ್ರೆ ಕೆಂಪಾಗುವುದಿಲ್ಲ. ಯಾಕಾಗುವುದಿಲ್ಲ? ಯಾಕಂದ್ರೆ ಸಕಲ ಕೋಪವನ್ನೇರ್ಜಯಾ, ಹೇ ದೇವರೇ, ನೀವೆಲ್ಲ ಕೋಪವನ್ನು ಜಯಿಸಿದ್ದೀರಾ. ಭಗವಂತರ ಮುಂದೆ ನಿಂತು ನಾವು ಭಕ್ತಿ ಮಾಡಬಹುದು. ಈ ಪ್ರಕಾರ ಯಾವ ಪ್ರಕಾರ ಭಕ್ತಿ ಮಾಡಬೇಕು, ಏನ್ ಸ್ತುತಿ ಮಾಡಬೇಕು ಭಗವಂತರಿಗೆ, ಈ ಪ್ರಕಾರ ಸ್ತುತಿ ನಾವು ಮಾಡಬೇಕು. ಅತಾಮ್ರ ನಯನೋತ್ಪಲಂ, ಹೇ ಭಗವಾನ್,
ನಿಮಗೆ ಯಾವಾಗಲೂ ಕೋಪ ಬರುವುದಿಲ್ಲ ಅದಕ್ಕೆ ನಿಮ್ಮ ಕಣ್ಣುಗಳು ಯಾವಾಗಲೂ ಕೆಂಪು ಆಗುವುದಿಲ್ಲ ನಮಗೆ ಕೋಪ ಬಂದರೆ ನನಗೆ ಕೆಂಪು ಆಗಬಹುದು ನಿಮಗೆ ಕೋಪ ಬಂದರೆ ಕೆಂಪು ಆಗಬಹುದು ಭಗವಂತರ ಕಣ್ಣಿನಲ್ಲಿ ಯಾವಾಗಲೂ ಕೆಂಪುತನ ಆಗುವುದಿಲ್ಲ ಯಾಕಂದ್ರೆ ಸಕಲ ಕೋಪವನ್ನೇರ ಜಯಾತ್ ಯಾವಾಗಲೂ ಅವರಿಗೆ ಕೋಪಿಲ್ಲ ಯಾ ಅಲ್ಲ ಒಂದು ಕೋಪ ಮತ್ತು ಒಂದು ರೋಗ ರೋಗ ಇದ್ದರೆ ಏನು ಪ್ರಾಬ್ಲಮ್ ಇದ್ದರೆ ಕೆಂಪು ಆಗುತ್ತವೆ ಅಥವಾ ಕೋಪ ಬಂದರೆ ಕೆಂಪು ಆಗುತ್ತವೆ ಭಗವಂತರಿಗೆ ಕೋಪಿಲ್ಲ ಅದಕ್ಕೆ ಹೇ ಭಗವಾನ್ ನಿಮ್ಮ ಕಣ್ಣುಗಳು ಎಷ್ಟು ಒಳ್ಳೆ ಇವೆ ಸುಂದರ ಇವೆ ಕಟಾಕ್ಷ ಶರ ಮೋಕ್ಷಹೀನಮ ವಿಕಾರತೋ ತ್ರೈಕತ ಭಗವಂತರೇ ನಿಮ್ಮ ಮುಖ ಮುದ್ರೆ ಎಷ್ಟು ನಿರ್ವಿಕಾರವಿದೆ ನಿರ್ವಿಕಾರ ಮತ್ತು ಕಟಾಕ್ಷ ಶರ ಮೋಕ್ಷಹೀನಂ ಕಣ್ಣುಗಳು ಹೇಗೆ ಇವೆ ಕಟಾಕ್ಷ ಅವುಗಳಲ್ಲಿ ಕಟಾಕ್ಷ ಇರುವುದಿಲ್ಲ ಕಟಾಕ್ಷ ಗೊತ್ತಿರುತ್ತದೆ ಗೊತ್ತಿದೆ ಕಟಾಕ್ಷ ಹೇಗೆ ಮಾಡುತ್ತಾರೆ ಅಲ್ಲ ಕಾರ್ನರ್ನಿಂದ ನೋಡುವುದು ಹೀಗೆ ಹೀಗೆ ಭಗವಾನ್ ಯಾವಾಗಲೂ ನೋಡುವುದಿಲ್ಲ ನೀವು ನೋಡ್ತೀರಾ ನೋಡ್ತೀರಾ ಹೀಗೆ ಮಾಡಿ ಹೀಗೆ ನೋಡ್ತೀರಾ ಹೀಗೆ ನೋಡ್ತೀರಾ ಯಾಕೆ ನೋಡ್ತೀರಾ ಯಾಕೆ ನೋಡ್ ಮನಸ್ಸಿನಲ್ಲಿ ಏನು ಇರುತ್ತದೆ ಅದು ಕಣ್ಣಿನಿಂದ ಬರುತ್ತದೆ ಹೇನಾ ಜೋ ಮನ ಮೇ ಹೋತಾ ಹೈ ವೋ ಹಮಾರಿ ಆಂಖೋ ಮೇ ಸೇ ಬಾಹರ್ ಆತಾ ಹೈ ತೋ ಹಮ್ ಜೋ ಹೈ ಆಂಖೋ ಸೇ ಬಹುತ್ ಚಂಚಲ್ ಹೈ ನಮ್ಮ ಕಣ್ಣುಗಳಲ್ಲಿ ತುಂಬಾ ಭಾರಿ ಚಂಚಲತೆ ಇರುತ್ತದೆ ಹೀಗೆ ಯಾರು ನೋಡ್ತಾರೆ ಅಂದ್ರೆ ಮುಖ ಅಲ್ಲಿ ಮಾಡದೆ ಹೀಗೆ ನೋಡುವುದು ಹೀಗೆ ನೋಡುವುದು ಯಾಕಂದ್ರೆ ಯಾರಿಗೆ ನಾನು ನೋಡ್ತಾ ಇದ್ದೇನೆ ಅವರಿಗೆ ಗೊತ್ತಾಗಬಾರದು ಆದ್ರೆ ನನಗೆ ನೋಡುವುದಿದೆ ಭಗವಂತರು ಯಾವಾಗಲೂ ಕಾರ್ನರ್ ಇಂದ ನೋಡುವುದಿಲ್ಲ ಭಗವಾನ್ ಅವರ ನಿರ್ವಿಕಾರ ಮತ್ತು ಇದು ಐಬ್ರೋಸ್ ಇದರಲ್ಲಿ ಚಂಚಲತೆ ಇರುವುದಿಲ್ಲ ನಿಮ್ದು ಯಾವಾಗಲೂ ನಿಮ್ಗೆ ಬರುತ್ತದೆ ನನಗೆ ಬರದು ಆಪ್ಕೆ ಇಸ್ಮೇ ಭೀ ಚಂಚಲತಾ ಹೋತಿ ಹೈ ಕಾಮ ವಾಸನಾ ಲಸ್ಟ್ ಭೀ ಯಹೀ ಸೇ ये इतना जो पार्ट है यहाँ से सारे विकार हमारे बाहर निकलते हैं इष्टु पार्ट ದಿಂದ ನಂದು ಮನಸ್ಸಿನಲ್ಲಿ ಇರುವ ಎಲ್ಲ ವಿಕಾರಗಳು ಕಾಣುತ್ತವೆ ಹೇನ ಇಲ್ವಾ ಹಾ ಕಾಣುತ್ತವೆ ಭಗವಂತರ ಕಣ್ಣುಗಳಲ್ಲಿ ವಿಕಾರ ಇಲ್ಲ ಕಟಾಕ್ಷ ಶರ ಮೋಕ್ಷ ಹೀನ ಯಾವ ಪ್ರಕಾರ ಧನುಷ್ಯದಿಂದ ಬಾಣ ನಾವು ಬಿಡುತ್ತೇವೆ ಹೇನ ಧನುಷ್ಯ ಸೇ ಜೈಸೆ ಬಾಣ ಛೋಡ್ತೆ ಹೈ वैसे ही जो लोग आंखों से अपने विचारों को प्रेषित करते हैं उसे उसे कहते हैं कटाक्ष ಕಣ್ಣಿನಿಂದ ತಮ್ಮ ಮಾತುಗಳನ್ನು ಹೇಗೆ ಫಾರ್ವರ್ಡ್ ಮಾಡುವುದು ಮಾತಾಡದೆ ಕಣ್ಣಿನಿಂದಲೇ ಮಾಡುವವರು ಇದ್ದಾರೆ ಮಾಡುತ್ತಾ ಇರುತ್ತಾರೆ ನಿಮ್ಮೆಲ್ಲರಿಗೆ ಪರಿಚಯ ಇದೆ ನೀವೇ ಮಾಡ್ತೀರಾ ಎಲ್ಲ ಹೇನಾ ಅದು ಭಗವಂತರು ಮಾಡುವುದಿಲ್ಲ ಹೀಗೆ ಸ್ತುತಿಯಲ್ಲಿ ಹೇಳ್ತಾ ಇದ್ದಾರೆ ಕಟಾಕ್ಷ ಶರ ಮೋಕ್ಷ ಹೀನಂ ಅವಿಕಾರತ ಉದ್ರೇಕತ ಅವಿಕಾರತ ಉದ್ರೇಕ ಇಲ್ಲ ವಿಕಾರ ಇರುತ್ತಾರೆ ಸೌಮ್ಯ ಮುದ್ರ ಕಣ್ಣಿನಲ್ಲಿ ಚಂಚಲತೆ ಇಲ್ಲ ರೆಪ್ಪೆಗಳು ಯಾವಾಗಲೂ ಅನಿಮೇಷವಾಗಿ ಇರುತ್ತವೆ ರೆಪ್ಪೆಗಳು ಬಂದಾಗುವುದಿಲ್ಲ ಈ ರೆಪ್ಪೆ ಏನೇ ಹಾ ರೆಪ್ಪೆ ಬಂದ್ ನೈ ಹೋತೆ ಹೈ ಕಭಿ ಭೀ ಭಗವಾನ್ ಕಿ ಔರ್ ಏಕ ದೃಷ್ಟಿ ಅನಿಮೇಷ ದೃಷ್ಟಿ ಭಗವಾನ್ ಕಿ ಹೋತಿ ಹೈ ಠೀಕ್ ಹೈ ವಿಷಾದ ಮದ ಹಾನಿತ ಪ್ರಹಸಿತಾಯ ಮಾನಂ ಸದಾ ನಮ್ಮ ಭಗವಂತರಲ್ಲಿ ವಿಷಾದ ಇಲ್ಲ ಯಾವಾಗಲೂ ವಿಷಾದ ಇಲ್ಲ ಮದ ಅಹಂಕಾರ ಇಲ್ಲ ಏನಿಲ್ಲ ಅದು ಎಲ್ಲ ಮಾತುಗಳು ಮುಖದಲ್ಲಿ ಕಾಣುತ್ತದೆ ಮನಸ್ಸಿನಲ್ಲಿ ಸ್ಯಾಡ್ನೆಸ್ ಇದ್ದರೆ ಮುಖದಿಂದ ಕಾಣುವುದಿಲ್ಲ ಮನಸ್ಸಿನಲ್ಲಿ ಸ್ಯಾಡ್ನೆಸ್ ಇದ್ದರೆ ಮುಖದ ಮೇಲೆ ಬಂದೇ ಬರುತ್ತದೆ ಸ್ಯಾಡ್ನೆಸ್ ಯಾವ ದಿವಸ ಕೋಪ ಇರುತ್ತದೆ ಮುಖದಲ್ಲಿ ಬರುತ್ತದೆ ಮನಸ್ಸಿನಲ್ಲಿ ಜಲಸಿದ್ದರೆ ಮುಖದಿಂದ ಕಣ್ಣಿನಿಂದ ಬಂದೇ ಬರುತ್ತದೆ ಅಹಂಕಾರ ಇದ್ದರೆ ಕಣ್ಣಿನಿಂದ ಬಂದೇ ಬರುತ್ತದೆ ವಾಸನಾ ಲಸ್ಟ್ ಇದ್ದರೆ ಕಣ್ಣಿನಿಂದ ಬಂದೇ ಬರುತ್ತದೆ ಇಲ್ವಾ ಎಲ್ಲ ನಮ್ಮ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಹೇಳುತ್ತಾರೆ ಮನಸ್ಸಿನಲ್ಲಿ ಏನಿದೆ ಅದು ಎಲ್ಲ ಮುಖದ ಮೇಲೆ ಎಕ್ಸ್ಪ್ರೆಷನ್ಸ್ ಗಳಲ್ಲಿ ಬಂದೇ ಬರುತ್ತದೆ ಭಗವಂತನ ಎಕ್ಸ್ಪ್ರೆಷನ್ಸ್ ಹೇಗೆ ಇರುತ್ತವೆ ಪ್ರಹಸಿತಾಯ ಮಾನಂ ಸದಾ ಯಾವಾಗಲೂ ಪ್ರಸನ್ನತಾ ಭಗವಂತನ ಮುಖದ ಮೇಲೆ ಯಾವಾಗಲೂ ಒಂದೇ
ನೀವು ಹೇಗೆ ಇಲ್ಲಿ ನೋಡ್ತಾ ಇದ್ದೀರಾ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀರಾ ಏನ್ ನೋಡ್ತಾ ಇದ್ದೀರಾ ಮೂರ್ತಿವಿನ ಫೇಸ್ ಮುಖ ಒಂದೇ ಪ್ರಕಾರ ಇದೆ ಈಗ ಇದು ಮೂರ್ತಿ ಇದೆ ಸಮೂಹ ಶರಣದಲ್ಲಿ ಯಾವಾಗ ಭಗವಂತರು ಇರುತ್ತಾರೆ ಅವರು ಕೂಡ ಫಸ್ಟ್ ದಿವಸ ಯಾವಾಗ ಸಮೂಹ ಶರಣದಲ್ಲಿ ವಿರಾಜಮಾನ ಆಗಿದ್ದಾರೆ ಅಲ್ಲಿಂದ ಮೋಕ್ಷ ಹೋಗುವವರೆಗೆ ಅವರ ಮುಖ ಮುದ್ರೆಯ ಮೇಲೆ ಏನು ಪ್ರಕಾರ ಚಂಚಲತೆ ಚೇಂಜಸ್ ಚೇಂಜಸ್ ಯಾವಾಗಲೂ ಇಲ್ಲ ಒಂದು ಕೂಡ ಬದಲಾವಣೆ ಭಗವಂತನ ಮುಖದ ಮೇಲೆ ಆಗುವುದಿಲ್ಲ ಸಾಕ್ಷಾತ್ ತೀರ್ಥಂಕರರಲ್ಲಿ ಹೇಳ್ತಾ ಇದ್ದೇನೆ ಸಮೂಹ ಶರಣದಲ್ಲಿ ವಿರಾಜಮಾನ ಆದ ನಂತರ ನಿರ್ವಾಣ ಕಲ್ಯಾಣಕ ಆಗುವವರೆಗೆ ಒಂದೇ ಮುಖ ಮುದ್ರೆ ಇರುತ್ತದೆ ಪ್ರಹಸಿತಾಯಮಾನಂ ಸೌಮ್ಯ ಮುದ್ರಾ ಪ್ರಸನ್ನತೆ ಏನಿರುತ್ತದೆ ನಿಮ್ದು ಹೇಗೆ ಇರುತ್ತದೆ ಕಭಿ ಖುಷಿ ಕಭಿ ಗಮ್ ಏನಿರುತ್ತದೆ ನಿಮ್ದು ಕಭಿ ಖುಷಿ ಈ ಶಬ್ದ ಆತೆ ಹಿಂದಿಗೆ ಬಾಕಿ ಹಿಂದಿ ಸಮಝ್ ಮೇ ನಹೀಂ ಆತಿ ಕಭಿ ಖುಷಿ ಕಭಿ ಗಮ್ ತುರಂತ ಪತಾ ಚಲ ಗಯಾ ಹಾ ಮೂವಿ ಹೇ ಇಸ್ಲಿ ಮಾಲೂಮ್ ಪಡ್ ಜಾತಾ ಹೇ ಹಾ ನಿಮ್ದು ಹೇಗೆ ಇರುತ್ತದೆ ಕೆಲವು ಸತಿ ತುಷ್ಟ ಕೆಲವು ಸತಿ ರುಷ್ಟ ರುಷ್ಟ ತುಷ್ಟ ಕ್ಷಣೆ ಕ್ಷಣೆ ಆಪ್ ಲೋಗೋ ಕಾ ಕೈಸಾ ಹೇ ಕ್ಷಣೆ ರುಷ್ಟ ಕ್ಷಣೆ ತುಷ್ಟ ರುಷ್ಟ ತುಷ್ಟ ಕ್ಷಣೆ ಕ್ಷಣೆ ಯಾರ ಮೇಲೆ ಯಾರೊಬ್ಬರ ಮುಂದೆ ನಗುತ್ತೀರ ಯಾರೊಬ್ಬರ ಮುಂದೆ ಸ್ಯಾಡಾಗ್ತೀರಾ ಯಾರೊಬ್ಬರ ಮುಂದೆ ಕೋಪ ಮಾಡ್ತೀರ ಕೆಲವರ ಮುಂದೆ ಅಂದ್ರೆ ಕ್ಷಣೆ ಕ್ಷಣೆ ಪ್ರತಿ ಕ್ಷಣ ನಿಮ್ದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತದೆ ಪ್ರತಿ ಕ್ಷಣ ಮತ್ತು ಅದರಲ್ಲಿ ನಿಮ್ಗೆ PhD ಇದೆ PhD ಇದೆ ಕಿಚನ್ ನಲ್ಲಿ ನೋಡಿದ್ರೆ ಮುಖ ಬೇರೆ ಮತ್ತು ಹೊರಗಡೆ ಬಂದ್ರೆ ಮುಖ ಬೇರೆ ಕ್ಷಣದಲ್ಲಿ ಕ್ಷಣ ಕ್ಷಣದಲ್ಲಿ ನೀವು ಮುಖ ಮುದ್ರೆಗಳನ್ನು ಒಂದು ದಿವಸ ಇಲ್ಲಿ ಬೇರೆ ಮುಖ ಮನೆಯಲ್ಲಿ ಬೇರೆ ಮುಖ ವ್ಯಾಪಾರ ಮಾರ್ಕೆಟ್ ನಲ್ಲಿ ಬೇರೆ ಮುಖ ಎಲ್ಲಾ ಕಡೆ ಮುಖಗಳು ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ ಬೇರೆ ಬೇರೆ ಭಗವಂತರ ಬೇರೆ ಬೇರೆ ಇರುವುದಿಲ್ಲ ಯಾಕೆ ಇರುವುದಿಲ್ಲ ನಾಲ್ಕನೆಯ ಸಾಲು ಮುಖಂ ಕಥಯ ತೀವತೆ ಹೃದಯ ಶುದ್ಧಿ ಮಾತ್ಯಂತಿ ಕಿಂ ಹೇನ ಮುಖಂ ಕಥಯತಿ ಈ ಮಾತು ಆಮೇಲೆ ಬಂದಿದೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಇದು ಆಮೇಲೆ ಬಂದಿದೆ ನಮ್ಮ ಆಚಾರ್ಯರು 5ನೇ ಶತಮಾನದಲ್ಲಿ ಬರೆದಿದ್ದಾರೆ ಏನು ಮುಖಂ ಕಥಯತಿ ಮುಖ ಮಾತಾಡುತ್ತದೆ ಏನು ಹೇಳಿದ್ದಾರೆ ಮುಖ ಹೇಳುತ್ತದೆ ಏನು ಹೇಳುತ್ತದೆ ಹೃದಯ ಶುದ್ಧಿಂ ಆತ್ಯಂತಿ ಕಿಂ ಹೇ ಭಗವಂತರೇ ನಿಮ್ಮ ಹೃದಯದಲ್ಲಿ ಆತ್ಮನಲ್ಲಿ ಮನಸ್ಸಿನಲ್ಲಿ ಇರುವ ಶುದ್ಧತೆ ಇರುವ ಶುದ್ಧತೆ ನಿಮ್ಮ ಮುಖ ಹೇಳುತ್ತದೆ ಭಗವಂತರ ಮುಖ ಹೇಳುತ್ತದೆ ಕಿ ಭಗವಂತರ ಆತ್ಮ ಎಷ್ಟು ಶುದ್ಧ ಇದೆ ಒಳಗಡೆ ಎಷ್ಟು ಪ್ರಶಾಂತ ವಾತಾವರಣ ಇದೆ ಒಳಗಡೆ ಎಷ್ಟು ಪ್ರಸನ್ನ ವಾತಾವರಣ ಇದೆ ಅದು ನಿಮ್ಮ ಮುಖ ಹೇಳುತ್ತದೆ ಮುಖಂ ಕಥಯತಿ ಮುಖ ಹೇಳುತ್ತದೆ ಸಂಸ್ಕೃತನಲ್ಲಿ ಮುಖಂ ಕಥಯತಿ ಮುಖ ಹೇಳುತ್ತದೆ ಹೇನ ಸೈಂಟಿಫಿಕ್ ಬಾತ್ ಬತಾಯಿ ನಾ ಆಚಾರ್ಯ ಶ್ರೀನ ಬಿಲ್ಕುಲ್ ಸೈನ್ಸ್ ಬತಾ ದಿಯಾ ಸೈಕಾಲಜಿ ಬತಾ ದಿ ಮಾನಸ ಶಾಸ್ತ್ರ ಸೈಕಾಲಜಿ ಸಬ್ ಕುಛ್ ಜ್ಞಾನ ಹಮಾರೆ ಆಚಾರ್ಯೋಕೋ ಥಾ ಮುಂದಿನ ಕಾವ್ಯ ನೋಡಿ ನಿರಾಭರಣ ಭಾಸುರಂ ವಿಗತ ರಾಘವೇ ಗೋದಯಾತ್ ನಿರಂಬರ ಮನೋಹರಂ ಪ್ರಕೃತಿ ರೂಪ ನಿರ್ದೋಷತ ನಿರಾಯುಧ ಸುನಿರ್ಭಯಂ ವಿಗತ ಹಿಂಸ್ಯ ಹಿಂಸಾಕ್ರಮಾತ್ ನಿರಾಮಿಷ ಸುತೃಪ್ತಿ ಮತ್ ವಿವಿಧ ವೇದನಾನಾಂ ಕ್ಷಯಾತ್ ಆಚಾರ್ಯರು ಹೇಳುತ್ತಾರೆ ಹೇ ಭಗವಂತರೇ ನಿರಾಭರಣ ಭಾಸುರಂ ನೀವು ನಿರಾಭರಣ ಇದ್ದೀರಾ ಆಭರಣಗಳು ಇಲ್ಲ ಭಗವಂತರ ಮೈ ಮೇಲೆ ಆಭರಣಗಳು ಇರುವುದಿಲ್ಲ ಒಂದು ಕೂಡ ಆಭರಣ ಇಲ್ಲ ಆದರೆ ಭಾಸುರಂ ನೀವು ಸುಂದರ ಇದ್ದೀರಾ ಹೇಗೆ ಇದ್ದೀರಾ ನೀವು ಆಭರಣಗಳು ಯಾಕೆ ಧರಿಸುತ್ತೀರಾ ಯಾಕೆ ಹಾಕುತ್ತೀರಾ ಮೈ ಮೇಲೆ ಚೆನ್ನಾಗಿ ಕಾಣಲು ಚೆನ್ನಾಗಿ ಕಾಣಲು ಆದ್ರೆ ಕಾಣುವುದಿಲ್ಲ ಕಾಣ್ತೀರಾ ಎಷ್ಟು ಜಾಸ್ತಿ ಹಾಕುತ್ತೀರಾ ಅಷ್ಟು ಬೇರೆ 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 ದಿಕ್ಕನೆ ಲಗ್ ಜಾತೆ ಕುಚ್ ನೀ ಪಹನೋ ತೋ ಥೋಡಾ ಠೀಕ್ ಠಾಕ್ ಲಗ್ತೆ ಹೋ ಸಬ್ ಪಹನ್ ಲೇತೆ ಹೋ ತೋ ಔರ್ ಜ್ಯಾದಾ ಹಿ ಖತರ್ನಾಕ್ ದಿಖ್ತೆ ಹೋ ಖತರ್ನಾಕ್ ಭಯಂಕರ ದಿಖ್ತೆ ಹೋ
सब पहन लेते हो तो अदुएल्ला पेटिनल्ले इरे अम्मा एल्ला ओळगडे इदे अल्ली इरलि आभरणगळु तुम हलवारु आभरणगळु इवे पेटि पेटियल्लि है ना अल्ले इरलि इल्लद्रे अम्मनिगे कोडि ज्वालामाली अम्मनिगे नीवु हाकबेडि ಎಷ್ಟು ಹಾಕಿದ್ರು ಕೂಡ ಹಾಕಿದ್ರು ಕೂಡ ಸೌಂದರ್ಯ ಹೆಚ್ಚಾಗುವುದಿಲ್ಲ. ನಮ್ಮ ಭಗವಂತರು ಹೇಗೆ ಇದ್ದಾರೆ? ನಿರಾಭರಣ ಭಾಸುರಂ ವಿಗತ ರಾಗ ವೇಗೋದಯಾತ್. ಯಾಕೆ? ಸಕಾರಣ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಹೇತು ಪುರಸ್ಸರ ಇದನ್ನು ಏನ್ ಹೇಳುತ್ತಾರೆ ನ್ಯಾಯಶಾಸ್ತ್ರನಲ್ಲಿ? ಹೇತು ಪುರಸ್ಸರತೆ. ಹೇತು ಪುರಸ್ಸರ ಅಂದ್ರೆ ಪ್ರತಿಯೊಂದು ಮಾತಿನ ಹಿಂದೆ ಇರುವ ಹೇತು ಕೂಡ ಆಚಾರ್ಯರು ಹೇಳಿದ್ದಾರೆ. ಭಗವಂತರೇ ನೀವು ನಿರಾಭರಣ ಯಾಕೆ? ವಿಗತ ರಾಗ ವೇಗೋದಯ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ರಾಗದ ವೇಗ ಉದ್ವೇಗ ಇಲ್ಲ, ರಾಗ ಭಾವನೆ ಇಲ್ಲ. ರಾಗ ಅಂದ್ರೆ ರತಿ ಇಲ್ಲ, ರತಿ ಅಟ್ಯಾಚ್ಮೆಂಟ್ ಎಫೆಕ್ಷನ್ ಇದು ನಿಮ್ಮಲ್ಲಿ ಇಲ್ಲ. ಅದಕ್ಕೆ ನಿಮ್ಮ ಮೈ ಮೇಲೆ ಏನು ಆಭರಣಗಳು ಇಲ್ಲದಿದ್ದರೂ ನೀವು ಸುಂದರ ಕಾಣುತ್ತೀರಾ. ಈ ಜಗತ್ತಿನಲ್ಲಿ ಭಗವಂತರಿಂದ ಸುಂದರ ಯಾರೂ ಇಲ್ಲ. ನೀವೇ ಯೈ ಶಾಂತ ರಾಗ ರುಚಿ ಭೀ ಪರಮಾಣು ಭೀಸ್ತ್ವಂ ನಿರ್ಮಾಪಿತ ತ್ರಿಭುವನೈ ಕಲಲಾಮ ಭೂತ ತಾವಂತ ಏವ ಖಲು ತೇ ಪ್ಯಣವ ಪೃಥಿವ್ಯಾಂ ಯತ್ತೇ ಸಮಾನಮ ಪರಂ ನಹಿ ರೂಪಮಸ್ತಿ. ಈ ಚಂದ್ರನಾಥ ಸ್ವಾಮೀಜಿಗೆ ನೋಡಿ ಇದೇ ಎಲ್ಲ ಭಾವನೆಗಳು ಬರುತ್ತವೆ. ನಿಮ್ಮ ಹಾಗೆ ಈ ರೂಪ ಸ್ವರೂಪ ಸೌಂದರ್ಯ ಈ ಜಗತ್ತಿನಲ್ಲಿಗೆ ಯಾರಿಗೆ ಇಲ್ಲ? ಕಾಣುತ್ತಾರೆ ಇಲ್ವಾ? ಕಾಣುತ್ತದೆ. ಭಗವಾನ್ ನಿಮ್ಮಂಥ ರೂಪ ಸೌಂದರ್ಯ ಈ ಜಗತ್ತಿನಲ್ಲಿ ಯಾರಿಗೆ ಇಲ್ಲ ಗೊತ್ತಿದೆ. ಯಾಕೆ? ನಮ್ಮ ಭಗವಂತನ ಮೈ ಮೇಲೆ 1008 ಲಕ್ಷಣಗಳು ಇರುತ್ತವೆ. ಎಷ್ಟು? 1008 ಲಕ್ಷಣಗಳು. ಅದರಲ್ಲಿ 900 ವ್ಯಂಜನಗಳು ಇರುತ್ತವೆ, 108 ಲಕ್ಷಣಗಳು ಇರುತ್ತವೆ, ಎಲ್ಲ ಸೇರಿ 1008. ಯಾರು ಕೇಳಿದರೆ ಭಗವಂತನಿಗೆ 1008 ಯಾಕೆ ಹೇಳುತ್ತಾರೆ? ಇದೇ ಮಾತು. ಮುನಿಗಳಿಗೆ 108 ಯಾಕೆ ಹೇಳುತ್ತಾರೆ? ಶಾಸ್ತ್ರದಲ್ಲಿ ಎಲ್ಲಿನೂ ಇಲ್ಲ. ಹಾಕುತ್ತಾರೆ, ಹಾಕುವವರು ಹಾಕುವುದು ಸ್ಟಾರ್ಟ್ ಮಾಡಿದ್ರು ಯಾವ ಕಾಲದಲ್ಲಿ, ಅದಕ್ಕೆ 108 108 108ವಿನ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಏನೂ ಚರ್ಚೆ ಇಲ್ಲ. ಹಾ, 1008 ಬರುತ್ತದೆ, 1008 ಲಕ್ಷಣಗಳು ಇರುತ್ತವೆ. ಆ ಲಕ್ಷಣಗಳಿಂದ ಭಗವಂತನ ಸೌಂದರ್ಯ ಅನಂತ ಪಟ್ಟು ಹೆಚ್ಚಾಗುತ್ತದೆ. ಅದಕ್ಕೆ ಆಭರಣಗಳ ಅವಶ್ಯಕತೆ ಇಲ್ಲ. ನಿರಾಭರಣ ಭಾಸುರಂ ವಿಗತ ರಾಗ ವೇಗೋದಯಾತ್ ನಿರಂಬರ ಮನೋಹರಂ ಪ್ರಕೃತಿ ರೂಪ ನಿರ್ದೋಷತಃ. ನಿರಂಬರ, ನಿರಂಬರ ಅಂದ್ರೆ ವಸ್ತ್ರಗಳು ಇಲ್ಲ, ಅಂಬರ ಅಂದ್ರೆ ವಸ್ತ್ರ, ನಿರಂಬರ ಅಂದ್ರೆ ವಸ್ತ್ರಗಳು. ನಮ್ಮ ಭಗವಂತರಿಗೆ ನಿರಂಬರ ಹೆಸರು ಇತ್ತು, ದಿಗಂಬರ ಇಲ್ಲ. ಏನ್ ಹೆಸರು ಇದೆ? ನಿರಂಬರ. ದಿಗಂಬರ ಕೂಡ ಹೇಳಬಹುದು, ಆದ್ರೆ ನಿರಂಬರ ಹೇಳಿದ್ದಾರೆ. ವಸ್ತ್ರಗಳು ಇಲ್ಲ, ಆಭರಣಗಳು ಇಲ್ಲ, ವಸ್ತ್ರಗಳು ಇಲ್ಲ. ಯಾಕಿಲ್ಲ? ಮನೋಹರಂ, ಅದು ಇಲ್ಲದಿದ್ದರೂ ನೀವು ಮನೋಹರ ಇದ್ದೀರಾ. ಮೂಲ ಕಾರಣ ಏನು? ಪ್ರಕೃತಿ ರೂಪ ನಿರ್ದೋಷತಃ, ಪ್ರಾಕೃತಿಕವಾಗಿ ನೀವು ನಿರ್ದೋಷ ಇರುವುದರಿಂದ, ನಿರ್ವಿಕಾರ ಇರುವುದರಿಂದ. ಪುರುಷ ಚಿನ್ನ ಇರುತ್ತದೆ, ಇದು ಪುರುಷನ ಬಾಡಿ ಇದೆ. ಭಗವಂತನ ಶರೀರ ಪುರುಷ ಶರೀರ ಇರುತ್ತದೆ, ಮುನಿಗಳ ಶರೀರ ಪುರುಷ ಶರೀರ ಇರುತ್ತದೆ. ಪುರುಷ ಶರೀರದಲ್ಲಿ ಪುರುಷ ಚಿನ್ನ ಇದ್ದರೂ ಆ ಚಿನ್ನೆಯಲ್ಲಿ ಏನು ವಿಕಾರ ಇರುವುದಿಲ್ಲ. ಪ್ರಕೃತಿ ರೂಪ ನಿರ್ದೋಷತಃ, ನಿರ್ದೋಷ ರೂಪ, ಸ್ವಾಭಾವಿಕ ರೂಪ, ನಿರ್ವಿಕಾರ ರೂಪ, ಸಭ್ಯತೆ ಸಂಸ್ಕೃತಿ ಅವರ ಮೈ ಮೇಲೆ ಕಾಣುತ್ತದೆ. ಹೇನ ಪ್ರಾಕೃತಿಕ್ ರೂಪ ದಿಕ್ತಾ ಹೇ ನಿರ್ದೋಷ, ನಿರ್ದೋಷ ರೂಪ. ಪುರುಷ ಕಾ ರೂಪ ಹೇ ಕಿಂತು ನಿರ್ದೋಷ ಹೇ. ಇಸ್ಲಿಯೆ ಭಗವಾನ್ ನಿರ್ವಸ್ತ್ರ ಹೇ. ನಿಮಗೆ ನಿಮ್ಮ ಮಕ್ಕಳು ಕೇಳುತ್ತಾರೆ, ನಮ್ಮ ಮುನಿಗಳು ವಸ್ತ್ರ ಯಾಕೆ ಧರಿಸುವುದಿಲ್ಲ? ನಿಮ್ ಕಡೆ ಏನು ಆನ್ಸರ್ ಇಲ್ಲ? ಏ ಗಪ್ಪುಂಡ, ಸುಮ್ನೆ ಇರೋ, ಹೀಗೆ ಕೇಳಬಾರ್ದು, ಹೀಗೆ ಹೇಳಿ ನೀವು ಚುಪ್ಪ ಮಾಡ್ತೀರಾ ಅವ್ರಿಗೆ. ಹುಸ್ಕೋ ಚುಪ್ ಕರೆದೈತು, ಓ ಚುಪ್ ಕರೆದೇನೆ ಸಿ, ಓಕೆ ಚುಪ್ ಹೋಜಾಯಂಗೆ, ಬಾಯಿ ಮುಚ್ಚಿ
भाई मुच्चिसिदरे अवरु सुम्मने इरल्ल इल्लदिद्दरे विपरीत चिंतने माडुत्तारे विपरीत मान्यता बरुत्तदे इदु एल्ल सुळ्ळु इदे आंसर बरलेबेकु मक्कळु एनु धर्मद बग्गे केळिद्रे निमगे आंसर बरबेकु यावाग बरुत्तदे ಸ್ವಲ್ಪ ಕೇಳಿದರೆ ಬರುತ್ತದೆ ಓದಿದರೆ ಬರುತ್ತದೆ ಇಲ್ಲದಿದ್ದರೆ ಹೇಗೆ ಬರುತ್ತದೆ ನಮ್ದು ಗೊತ್ತಿಲ್ಲ ಅವರಿಗೆ ಏನು ಹೇಳುತ್ತೀರಾ ಮಕ್ಕಳಿಗೆ ಪ್ರಕೃತಿ ರೂಪ ನಿರ್ದೋಷತಃ ಮುನಿಗಳು ಪ್ರಾಕೃತಿಕ ರೂಪದಲ್ಲಿ ನಿರ್ವಿಕಾರ ಇರುವುದರಿಂದ ಲಸ್ಟ್ ಇಲ್ಲದೇ ಇರುವುದರಿಂದ ಅವರು ದಿಗಂಬರವಾಗಿ ನಿರ್ದೋಷ ನಿರ್ವಸ್ತ್ರ ಇರುತ್ತಾರೆ ಜಿನ ಮುದ್ರಾ ಏನಿದೆ ಜಿನೇಂದ್ರರ ಮುದ್ರೆ ಮುನಿಗಳ ಮುದ್ರೆ ಹುಟ್ಟು ಮಗುವಿನ ಹಾಗೆ ನಿರ್ದೋಷ ರೂಪ ಇರುತ್ತದೆ ಹೇನಾ ನಿರಂಬರ ನಿರಾಮಿಷ ನಿರಾಯುಧ ಸುನಿರ್ಭಯಂ ವಿಗತ ಹಿಂಸ್ಯ ಹಿಂಸಾಕ್ರಮಾತ್ ನಮಗೆ ಭಗವಂತರು ನಿರಾಮಿಷ ನಿರಾಮಿಷ ಕ್ಯಾ ಬೋಲಾ ಹೇ ನಿರಾಮಿಷ ನಿರಾಮಿಷ ಅಂದ್ರೆ ಕ್ರೂರವಾಗಿ ಇರುವುದಿಲ್ಲ ನೈ ಏ ಕ್ರೂರತಾ ನಹಿ यहाँ कहते हैं क्रूरता नहीं क्रुएल्टी नम भगवंत निरायुध निरायुध कह रहे सॉरी बराबर है तीसरी बात है निरायुध सुनिर्भयम निरायुध इद्दारे हेगे इद्दारे निरायुध इद्दारे याकिद्दारे याकंद्रे क्रूरते इल्ला निरायुध सुनिर्भयम निर्भय इद्दारे भय इल्ला ಯಾರು ತಮ್ಮ ಜೊತೆ ಅದು ರೈಫಲ್ ಬಂದೂಕ್ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಯಾರು ಧರಿಸುತ್ತಾರೆ ಯಾರಲ್ಲಿ ಭಯ ಇರುತ್ತದೆ ಅವರು ಹೇಳಿಕೊಳ್ಳುತ್ತಾರೆ ಇಲ್ಲದಿದ್ದರೆ ಯಾರಿಗೆ ಯಾರಲ್ಲಿ ಕ್ರುಯಲ್ಟಿ ಇರುತ್ತದೆ ಅವರು ಅಸ್ತ್ರಗಳನ್ನು ಇಟ್ಕೊಂಡಿದ್ರೆ ಏನು ಅರ್ಥ ಭಯ ಇದೆ ಅಥವಾ ಕ್ರೂರತೆ ಇದೆ ಈ ಎರಡು ಕೂಡ ಭಗವಂತರಲ್ಲಿ ಇಲ್ಲ ಶಾಸನ ದೇವಿ ದೇವತೆಗಳ ಕೈಯಲ್ಲಿ ಇರುತ್ತದೆ ಯಾಕಂದ್ರೆ ಅವರು ಸೈನಿಕರ ಹಾಗೆ ಸೇನಾಪತಿಗಳ ಹಾಗೆ ಯಾರ ಹಾಗೆ ಸೇನಾಪತಿ ಜಿನ ಶಾಸನಕ್ಕೆ ರಕ್ಷಕ ಹೇ ರಕ್ಷಾಕಿ ಸೂಚನಾ ಅಸ್ತ್ರ ಶಸ್ತ್ರ ಹೇ ಕ್ರೂರತಾ ನಹೀ ಹೇ ಜಿನ ಶಾಸನ ದೇವಿ ದೇವತೆಗಳಲ್ಲಿ ಕೂಡ ಕ್ರೂರತೆ ಇಲ್ಲ ಭಯನೂ ಇಲ್ಲ ಜಿನ ಶಾಸನ ದೇವಿ ದೇವತೆಗಳು ಮತ್ತು ರಾಷ್ಟ್ರದ ರಾಜನ ದರ್ಬಾರದಲ್ಲಿ ಇರುವ ಸೇನಾಪತಿಗಳು ಸೇಮ್ राजा के दरबार में सेनापति की जो पोजीशन है तीर्थंकर भगवान के समोशरण में यक्ष और यक्षी की सेम पोजीशन है सेम पोजीशन बात समझ में आई इल्लदिद्दरे ಮತ್ತು ನಿಮ್ಮ ಮನಸ್ಸಿನಲ್ಲಿ ಓ ಅಸ್ತ್ರಶಸ್ತ್ರ ಇಲ್ಲ ಇರಬಾರದು ನಮ್ಮ ಶಾಸನ ದೇವರೇತಗಳ ಇರುತ್ತದೆ ಅಂದ್ರೆ ಬೀಳಬೇಕು ಪೂಜೆ ಮಾಡಬಾರದು ಹೀಗೆ ವಿಪರೀತ ಕಲಿಸುವವರು ಇದ್ದಾರೆ ತಯಾರಿದ್ದಾರೆ ಅವರು ರೆಡಿ ಇದ್ದಾರೆ ನಿಮಗೆ ಕಲಿಸಲು ಅದು ಎಲ್ಲ ತಿಳ್ಕೋಬಾರದು ನಮ್ಮ ಶಾಸನ ದೇವಿ ದೇವತೆಗಳ ಕೈಯಲ್ಲಿ ಅಸ್ತ್ರಶಸ್ತ್ರ ಯಾವುದು ಸೂಚನೆ ಜಿನ ಶಾಸನದ ರಕ್ಷಣೆಯ ಸೂಚನೆ ಉಪಯೋಗ ಮಾಡಲಿಲ್ಲ ಗೊತ್ತಾಯ್ತು ಅವರಿಗೆ ಅವಶ್ಯಕತೆ ಇಲ್ಲ ಇಷ್ಟು ಶಕ್ತಿ ಇರುತ್ತದೆ ಅಸ್ತ್ರಶಸ್ತ್ರಗಳ ಉಪಯೋಗ ಮಾಡದೆ ಅವರು ಎಲ್ಲ ಮಾಡಬಹುದು ಆದರೆ ಅವರಲ್ಲಿ ಕ್ರೂರತೆ ಇರುವುದಿಲ್ಲ ಯಾರ ಬಗ್ಗೆ ಕ್ರೂರತೆ ಇಲ್ಲ ಬರೀ ಜಿನ ಶಾಸನ ರಕ್ಷಣೆಯ ಪ್ರತೀಕ ಅಸ್ತ್ರಶಸ್ತ್ರಗಳು ಜಿನ ಶಾಸನ ದೇವಿ ದೇವತೆಗಳ ಜೊತೆ ಆದರೆ ಭಗವಂತರಿಗೆ ಅದು ಇರುವುದಿಲ್ಲ ಭಗವಂತರು ರಾಜನ ಹಾಗೆ ಕಿಸ್ಕೆ ಜೈಸೆ ಹೇ ಭಗವಾನ್ ರಾಜಾ ಕೆ ಸಮಾನ್ ಔರ್ ಶಾಸನ ದೇವತಾ ಸೇನಾಪತಿ ಕೆ ಸಮಾನ್ ಠೀಕ್ ಹೇ ತೋ ಭಗವಾನ್ ನಿರಾಯುಧ ಹೇ ಕೈಸೆ ಹೇ ಕ್ಯೋ ಕ್ಯೋಕಿ ನಿರ್ಭಯ कैसे हैं विगत हिंस्य हिंसा क्रमात् भगवंतर मनस्सिनल्ली हिंस्य मत्तु हिंसा ई एरडु संबंध इरुवुदिल्ल हिंस्य हिंसा हिंसे अंद्रे यारिगे कोल्लुवुदिदे यारिगे ननगे कोल्लुवुदिदे अवरु हिंस्य मत्तु कोल्लुवुदु हिंसा अवर अवरिगे यारु कूड शत्रु इल्ल यारोब्ब व्यक्ति कूड जगत्तिनल्ली इल्ल शत्रु ಯಾರಿಗೆ ಕೋಲಬೇಕು ಹೀಗೆ ಯಾರು ಇಲ್ಲ ಅಂದ್ರೆ ಹಿಂಸೆ ಇಲ್ಲ ಹಿಂಸಾ ಇಲ್ಲ ಹಿಂಸ್ಯ ಹಿಂಸಾ ಈ ಎರಡು ಭಗವಂತರ ಜೀವನದಲ್ಲಿ ಸ್ವರೂಪದಲ್ಲಿ ಇರುವುದಿಲ್ಲ ನಿರಾಮಿಷ ಮತ್ತು ಭಗವಂತರು ಆಹಾರ ಮಾಡುವುದಿಲ್ಲ ನಿರಾಮಿಷ ಅಂದ್ರೆ
ತಿನ್ನದೆ ಇರುವುದು ಆಹಾರ ಮಾಡದೆ ಭೋಜನ ಪಾನ ಇಲ್ಲ ನಿರಾಮಿಷ ಸುತೃಪ್ತಿ ಮತ್ ಯಾಕಿಲ್ಲ ಕಾರಣ ಹೇಳ್ತಾ ಇದ್ದಾರೆ ಸುತೃಪ್ತಿಮಾನ್ ಹೇಗೆ ಇದ್ದಾರೆ ಭಗವಂತರು ತೃಪ್ತಿಮಾನ್ ಅನಂತ ಸುಖ ಇದೆ ಅನಂತ ಶಾಂತಿ ಇದೆ ಅನಂತ ಸಮಾಧಾನ ಅನಂತ ಸಂತೋಷ ಭಗವಂತರಿಗೆ ಸಿಕ್ಕಿದೆ ಅದು ಗುಣ ಉಂಟಾಗಿದೆ ಯಾವ ಗುಣ ಸುತೃಪ್ತಿಮಾನ ತೃಪ್ತಿಮಾನ್ ಇದ್ದಾರೆ ವಿವಿಧ ವೇದನಾನಾಂ ಶಯಾತ್ ಮತ್ತು ಭಗವಂತರಿಗೆ ಯಾವುದೇ ಕೂಡ ವೇದನೆ ಇಲ್ಲ ಕ್ಷುಧಾ ವೇದನಾ ಇಲ್ಲ ಮತ್ತು ತೃಷಾ ವೇದನಾ ಇಲ್ಲ ನೀರಡಿಕೆ ಇಲ್ಲ ಹಸಿವು ಇಲ್ಲ ಎರಡೂ ವೇದನೆಗಳನ್ನು ಜಯಿಸುವುದರಿಗೆ ಆಹಾರ ಇಲ್ಲ ನಿರಾಮಿಷ ಸುತೃಪ್ತಿ ಮತ್ ವಿವಿಧ ವೇದನಾನಾಂ ಶಯಾತ್ ಎರಡು ಕಾವ್ಯಗಳ ಅರ್ಥ ಮುಗಿದಿದೆ ಇನ್ನು ಮೂರು ಕಾವ್ಯಗಳು ಇವೆ ಈಗ ಆಗುತ್ತದೆ ಆಗಲ್ಲ ಐದು ನಲವತ್ತು ಹೋಗ್ಯ ಅಭಿ ನೀ ಹೋ ಪಾಯೇಗಾ ದೋ ಕಾವ್ಯ ಕಾ ಅರ್ಥ ಹುವಾ ಹೈ ಈಗ ಮುಂದಿನ ಸಮಯದಲ್ಲಿ ಎಲ್ಲಿ ಅದು ಸಮಯ ಸಿಕ್ಕದರೆ ನಿಮಗೆ ಅದು ಹೇಳುತ್ತೇನೆ ಠೀಕೇನಾ ಎರಡು ಕಾವ್ಯದಲ್ಲಿ ನಿಮಗೆ ಏನು ಅನಿಸಿದೆ ಭಗವಂತರ ಮುಂದೆ ಎಲ್ಲಿವರೆಗೆ ನಾವು ನಿಂತಬಹುದು ಎಲ್ಲಿವರೆಗೆ ನಮ್ಮ ಕಡೆ ಮಟೀರಿಯಲ್ ಇದೆ ಇಲ್ಲಿ ಏನಿದೆ ಈಗ ನನ್ನ ಕಡೆ ಮಟೀರಿಯಲ್ ಇದೆ ಅದಕ್ಕೆ ನಾವು ಒಂದು ಗಂಟೆ ಎರಡು ಗಂಟೆ ಬಸದಿದಲ್ಲಿ ಇರುತ್ತೆ ಅದು ಕೂಡ ನನಗೆ ಕಡಿಮೆ ಆಗುತ್ತದೆ ಮೂರು ಗಂಟೆ ಬೇಕು ನಾಲ್ಕು ಗಂಟೆ ಬೇಕು ನಾವು ಅಲ್ಲೇ ಇರುತ್ತೇವೆ ಯಾಕೆ ಇರುತ್ತೇವೆ ಹೇಗೆ ಇರುತ್ತೇವೆ ಹೇಗೆ ಇರುತ್ತೇವೆ ಮಟೀರಿಯಲ್ ಇದೆ ನಾಣೇನ ಜಾಣ ಸಿದ್ಧಿ ಏನು ನಾಣೇನ ಜಾಣ ಸಿದ್ಧಿ ಜ್ಞಾನ ಇದ್ದರೆ ಧ್ಯಾನ ಜ್ಞಾನ ಇಲ್ಲದಿದ್ದರೆ ಧ್ಯಾನ ಇಲ್ಲ ಮಟೀರಿಯಲ್ ಚಾಹಿಯೆ ಅಪ್ನೆ ಪಾಸ್ ಮ್ಯಾಟರ್ ಚಾಹಿಯೆ ಮ್ಯಾಟರ್ ನೀ ಹೈ ದುಕಾನ್ ಮೇ ಮಟೀರಿಯಲ್ ನೀ ಹೈ ದಿಮಾಗ್ ಮೇ ಮ್ಯಾಟರ್ ನೀ ಹೈ ಅಂಗಡಿಯಲ್ಲಿ ಮಟೀರಿಯಲ್ ಇಲ್ಲದಿದ್ದರೆ ಅಂಗಡಿಯಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ ತಲೆಯಲ್ಲಿ ಮ್ಯಾಟರ್ ಇಲ್ಲದಿದ್ದರೆ ಬಸದಿದಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಏನು ಚಿಂತನೆ ಮಾಡುವ ಯೋಗರ ಸಾಮಗ್ರಿ ನಮ್ಮ ಕಡೆ ಇಲ್ಲ ಅಂದ್ರೆ ನಾವು ಹೇಗೆ ಕೂರಬಹುದು ಭಗವಂತರ ಮುಂದೆ ಅದು ಪೂಜೆ ಇದ್ದರೆ ಎರಡು ಮೂರು ಗಂಟು ಕೂರಲಾಗುತ್ತದೆ ಕೂರಲಾಗುತ್ತದೆ ಅನಿವಾರ್ಯವಾಗಿ ಅಲ್ಲೇ ಮನಸ್ಸು ಇರುವುದಿಲ್ಲ ಯಾವಾಗ ಮುಗಿಯುತ್ತದೆ ಯಾವಾಗ ಮುಗುತ್ತದೆ ಹೋಗುದಿದೆ ಹೀಗೆ ಆಗುತ್ತದೆ ಬಂಧುಗಳೇ ನಾವು ಯಾವ ಶಾಸ್ತ್ರಗಳನ್ನು ಓದಬೇಕು ಯಾವ ಮಾತುಗಳ ಜ್ಞಾನ ನಮಗೆ ಇರಬೇಕು ಅಂದ್ರೆ ನಾವು ಎಲ್ಲಿ ಚಾತುರ್ಮಾಸ ಮಾಡುತ್ತೇವೆ ಅಲ್ಲಿ ನಾಲ್ಕು ತಿಂಗಳ ಬರೀ ಇದೇ ಜ್ಞಾನ ಕೊಡುತ್ತಾ ಇರುತ್ತೇವೆ ಯಾವ ಜ್ಞಾನ ಏನು ಬೇಕು ಅದು ಎಲ್ಲ ಸಮಯ ಸಾರದ ಮಾತುಗಳನ್ನು ಓದಿ ನಿಮ್ಗೆ ಏನು ಸಿಗುತ್ತದೆ ಏನು ಸಿಗಲ್ಲ ಯಾವ ಸಾಮಗ್ರಿಗಳು ಬೇಕು ಅಂದ್ರೆ ನಮ್ಗೆ ಪ್ರತಿದಿನ ದಿನಚರಿಯಲ್ಲಿ ಯಾವ ಬೇಕು ಆ ಎಲ್ಲ ಜ್ಞಾನ ನಮ್ಮ ಕಡೆ ಇದ್ದರೆ ನಾವು ಮಾಡಬಹುದು ದೇವ ದರ್ಶನ ಹೇಗೆ ಮಾಡಬೇಕು ಅಭಿಷೇಕ್ ಹೇಗೆ ಮಾಡಬೇಕು ಪೂಜೆ ಹೇಗೆ ಮಾಡಬೇಕು ಜಪ ಎಲ್ಲಿ ಹೇಗೆ ಮಾಡಬೇಕು ಅವ್ಯವಸ್ಥಿತವಾಗಿ ಎಲ್ಲರೂ ಜಪ ಮಾಡುತ್ತಾರೆ ಅದು ಕೂಡ ಇಲ್ಲ ಎಲ್ಲ ವಿಧಿಗಳು ನಮಗೆ ಗೊತ್ತಿರಬೇಕು ನಮ್ದು ಎ ಬಿ ಸಿ ಡಿ ಆಫ್ ಜೈನಿಸಂ ಒಂದೇ ಸಬ್ಜೆಕ್ಟ್ ಅದೇ ಸಬ್ಜೆಕ್ಟ್ ಹನ್ನೆರಡು ತಿಂಗಳ ನಡೆಯುತ್ತಾ ಇರುತ್ತದೆ ಆನ್ಲೈನ್ ಕ್ಲಾಸಸ್ ನಡೆಯುತ್ತದೆ ಮಧ್ಯಾಹ್ನದಲ್ಲಿ ಸಂಜೆಗೆ ಆನ್ಲೈನ್ ಅದೇ ಕ್ಲಾಸ್ ಎ ಬಿ ಸಿ ಡಿ ಆಫ್ ಜೈನಿಸಂ ಅದರಲ್ಲಿ ಎಲ್ಲ ಇದೇ ಮಾತುಗಳನ್ನು ನಾನು ತಿಳಿಸುತ್ತಾ ಇರುತ್ತೇನೆ ಎ ಬಿ ಸಿ ಡಿ ಆಫ್ ಜೈನಿಸಂ ಈ ಜೀವನ ಕಾಲದಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಮುಂದಿನ ಜೀವನದಲ್ಲಿ ಮುಂದಿನ ಭವದಲ್ಲಿ ಇಲ್ವಾ ಭವಿತಾಂಬ ಕರೆಕ್ಟ್ ಹಾ ಏ ಜೊ ಹೇ ಹಮಾರೆ ಲಿಯೆ ಈ ಸಾರಾ ಜ್ಞಾನ ಹೋನಾ ಜರೂರಿ ಹೇ ನಾಣೇನ ಜಾಣ ಸಿದ್ಧಿ ಕುಂದ ಕುಂದ ಆಚಾರ್ಯ ಶ್ರೀ ಕೇತೆ ಹೇ ಜಿತ್ನಾ ಜ್ಞಾನ ಉತ್ನಾ ಧ್ಯಾನ್ ಜೈಸಾ ಜ್ಞಾನ ವೈಸಾ ಧ್ಯಾನ್ ಏನು ಎಷ್ಟು ಜ್ಞಾನ ಅಷ್ಟು ಧ್ಯಾನ ಯಾವ ಪ್ರಕಾರ ಜ್ಞಾನ ಅದೇ ಪ್ರಕಾರ ಧ್ಯಾನ ನಿಮಗೆ ಜ್ಞಾನ ಇದೆ ಆದ್ರೆ ಯಾವ ಜ್ಞಾನ ಇದೆ ಅಂಗಡಿಯ ಜ್ಞಾನ ಕುಟುಂಬ ಪರಿವಾರದ ಜ್ಞಾನ ವೈರ ವೈಮನಸ್ಥತೆಯ ಜ್ಞಾನ ಅವರು ಏನು ಹೇಳಿದ್ದಾರೆ ಏನಾಗಿತ್ತು ಯಾರು ಬಂದಿತ್ತು ಯಾರು ಬಂದೇ ಇಲ್ಲ ಇದು ಎಲ್ಲ ತಲೆಯಲ್ಲಿ ಇರುತ್ತದೆ ಅದರ ಬಗ್ಗೆ ಧ್ಯಾನ ಇರುತ್ತದೆ ನಿಮ್ಗೆ ನಮ್ಮ ಮದುವೆಯಲ್ಲಿ ಯಾರು ಬಂದಿದ್ರು ಯಾರು ಬಂದೇ ಇಲ್ಲ ಅವರ ಬಗ್ಗೆ ಇನ್ನೂ ಕೂಡ ವೈಮನಸ್ಸತ್ತಿ ಮೇರಿ ಶಾದಿ ಮೇ ಕೋನ್ ಆಯಾ ಥಾ ಕೋನ್ ನೀ ಆಯಾ ಥಾ ಮುಜೆ ಆಜ್ ಬಿ ಯಾದ್ ಹೇ ರಖೋ ಯಾದ್ ಇಡೀ ಧ್ಯಾನದಲ್ಲಿ ನೆನ್ಪಿಯಲ್ಲಿ ಇಡೀ ನೆನ್ಪಿಯಲ್ಲಿ ಏನಿರುತ್ತದೆ ಅದೇ ಧ್ಯಾನದಲ್ಲಿ ಬರುತ್ತದೆ ಸಮಜ್ವೇ ಅದು ಎಲ್ಲ ಕಸ ನಾವು
ಡಿಲೀಟ್ ಮಾಡಬೇಕು ಎಲ್ಲ ಕಸ ಡಿಲೀಟ್ ಮಾಡಿ ಒಳ್ಳೆ ಒಳ್ಳೆ ಮಾತುಗಳನ್ನು ಇಲ್ಲಿ ಸ್ಥಾನ ಪವಿತ್ರವಾಗಿ ಇರುತ್ತದೆ ಅದರಲ್ಲಿ ಪ್ರಸನ್ನತೆ ಇರುತ್ತದೆ ಎಲ್ಲ ಕಸ ಇಲ್ಲಿ ಇದ್ದರೆ ಮನಸ್ಸಿನಲ್ಲಿ ಕೂಡ ರಾಗ ದ್ವೇಷ ಆಕುಲತೆ ಸ್ಯಾಡ್ನೆಸ್ ಈರ್ಷ್ಯಾ ಜೆಲಸ್ ಅದು ಎಲ್ಲ ಇರುತ್ತದೆ ಇದು ಇದು ಕ್ಲಿಯರ್ ಇದ್ದರೆ ಇಲ್ಲಿ ಕ್ಲಿಯರ್ ಇರುತ್ತದೆ ಇಲ್ಲಿ ಕ್ಲಿಯರ್ ಇದ್ದರೆ ಇಲ್ಲಿ ಕ್ಲಿಯರ್ ಆಗುತ್ತದೆ ಇಲ್ಲಿ ಅಶುದ್ಧಿ ಇದ್ದರೆ ಇಲ್ಲಿ ಅಶುದ್ಧ ಆಗುತ್ತದೆ ಗೊತ್ತಾಯ್ತು ತಲೆಯಿಂದ ನಾವೆಲ್ಲ ನೆನಪಿಂದ ಎಲ್ಲ ಮಾತುಗಳನ್ನು ತೆಗೆದಿದ್ದರೆ ಒಳ್ಳೆ ಮಾತುಗಳನ್ನು ಸ್ಥಾನ ಕೊಡಬಹುದು ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳು ಬರಲಿ ಒಳ್ಳೆ ಜ್ಞಾನ ನಿಮ್ಮೆಲ್ಲರಿಗೂ ಸಿಗಲಿ ಮತ್ತು ಮನಸ್ಸಿನಲ್ಲಿ ಶಾಂತಿ ಪ್ರಸನ್ನತೆ ನಿಮಗೆ ಬರಲಿ ಹೀಗೆ ಹೇಳಿ ನಮ್ಮ ಮಾತನ್ನು ಮುಗಿಯುತ್ತದೆ ಬೋಲಿಯೇ ಮಹಾವೀರ ಭಗವಾನ್ ಕೀ ಜಯ ಜಯಲು ಅಮೋ ಕೀರ್ತಿ ಮುನಿ ಮಹಾರಾಜ್ ಕೀ ಅಮರ ಕೀರ್ತಿ ಮುನಿ ಮಹಾರಾಜ್ ಕೀ ಪ್ರಸಂಗ ಸಾಗರ ಮುನಿ ಮಹಾರಾಜ್ ಕೀ ಆಜ್ ಕಾ ಆನಂದ ಕೀ ನಾಳೆ